ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಯುದ್ಧ ಅದಾನಿ ಬಿರ್ಲಾ ಜಿದ್ದಾ ಜಿದ್ದಿ ಅಲ್ಟ್ರಾಟೆಕ್ ತೆಕ್ಕೆ ಇಂಡಿಯಾ ಸಿಮೆಂಟ್ ಹೈ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಡೆವಲಪಿಂಗ್ ದೇಶಗಳಲ್ಲಿ ಸಿಮೆಂಟ್ ಇಂಡಸ್ಟ್ರಿ ತುಂಬಾ ಮುಖ್ಯ ಸಣ್ಣ ಶೌಚಾಲಯದಿಂದ ಹಿಡಿದು ನೂರಾರು ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ನಿರ್ಮಾಣಕ್ಕೆ ಸಿಮೆಂಟ್ ಪ್ರಮುಖ ಬಿಲ್ಡಿಂಗ್ ಮೆಟೀರಿಯಲ್ ಅದರಲ್ಲೂ ಈಗ ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೂಮ್ ಆಗ್ತಾ ಇದೆ ಎಕ್ಸ್ಪ್ರೆಸ್ ವೇಗಳು ಬೃಹತ್ ಸೇತುವೆಗಳು ಸ್ಮಾರ್ಟ್ ಸಿಟಿ ಅಂತ ಒಂದಷ್ಟು ಖರ್ಚು ಟನಲ್ಗಳು ಸಿವಿಲಿಯನ್ ಇನ್ಫ್ರಾ ಎಕನಾಮಿಕ್ ಕಾರಿಡಾರ್ಸ್ ಎಲ್ಲ ವೇಗವಾಗಿ ನಿರ್ಮಾಣ ಎಲ್ಲ ಕೆಲಸಕ್ಕೂ ಏನ್ ಬೇಕು ಸಿಮೆಂಟ್ ಬೇಕು ಇದರ ಪರಿಣಾಮ ಸಿಮೆಂಟ್ ಕಂಪನಿಗಳಿಗೆ ಏನಾಗುತ್ತೆ ಚೆನ್ನಾಗಿ ಬಿಸ್ನೆಸ್ ಸಿಗುತ್ತೆ ಪ್ರಾಫಿಟ್ ಆಗುತ್ತೆ ಇದರ ಪರಿಣಾಮ ಈಗ ದೇಶದ ಘಟನಗೊಡ್ಡಿ ಸಿಮೆಂಟ್ ಉತ್ಪಾದಕ ಕಂಪನಿಗಳ ಮಾಲೀಕತ್ವ ಹೊಂದಿರುವ ಆದಿತ್ಯ ಬಿರ್ಲಾ ಗ್ರೂಪ್ಸ್ ಹಾಗೂ ಅದಾನಿ ಗ್ರೂಪ್ಸ್ ನಡುವೆ ಸಿಮೆಂಟ್ ಯುದ್ಧ ಶುರುವಾಗಿದೆ ಅದಾನಿ ಗ್ರೂಪ್ ಸಿಮೆಂಟ್ ಇಂಡಸ್ಟ್ರಿಗೆ ಬಂದು ಮೂರು ವರ್ಷನೂ ಆಗಿಲ್ಲ ಕೇಳಿಸ್ಕೊಳ್ಳಿ ಅದಾನಿ ಗ್ರೂಪ್ ಸಿಮೆಂಟ್ ಇಂಡಸ್ಟ್ರಿಗೆ ಬಂದು ಮೂರು ವರ್ಷನೂ ಕೂಡ ಆಗಿಲ್ಲ ಆಲ್ರೆಡಿ ಸಿಮೆಂಟ್ ಮಾರ್ಕೆಟ್ ನಲ್ಲಿ ಎರಡನೇ ಸ್ಥಾನಕ್ಕೆ ಜಂಪ್ ಮಾಡಿ ಬಂದು ಬಿರ್ಲಾ ಗ್ರೂಪ್ಗೆ ಚಾಲೆಂಜ್ ಮಾಡ್ತಾ ಇದೆ ಹಾಗಿದ್ರೆ ಈ ದೈತ್ಯ ಕಂಪನಿಗಳ ಜಿದ್ದ ಜಿದ್ದಿ ಯಾವ ರೀತಿ ಇದೆ ಯಾವ ಎಷ್ಟು ಮಾರ್ಕೆಟ್ ಶೇರ್ ಹೊಂದಿದೆ ಭಾರತದಲ್ಲಿ ಸಿಮೆಂಟ್ ಇಂಡಸ್ಟ್ರಿ ಬೂಮ್ ಆಗ್ತಿರೋದು ಏಕೆ ಹೇಗೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸಿಮೆಂಟ್ ಮಾರ್ಕೆಟ್ ನಲ್ಲಿ ಅದಾನಿ ಬಿರ್ಲಾ ಕಾಳಗ ಸ್ನೇಹಿತರೆ ಟೆಲಿಕಾಂ ನಲ್ಲಿ ಜಿಯೋ ಏರ್ಟೆಲ್ ಡಿಯೋ ಪಲಿ ತರ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಅದಾನಿ ಬಿರ್ಲಾ ಡ್ಯೂ ಪಲಿ ಶುರು ಆಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೂಡ ಇನ್ಫ್ರಾದ ಮೇಲೆ ಮೂಲಸೌಕರ್ಯ ನಿರ್ಮಾಣದ ಮೇಲೆ ಫೋಕಸ್ ಮಾಡುತ್ತಿರುವುದರಿಂದ ಸಿಮೆಂಟ್ ಇಂಡಸ್ಟ್ರಿಗೆ ಭಾರಿ ಬೂಸ್ಟ್ ಸಿಕ್ಕಿದೆ ಹಲವು ವಸತಿ ಯೋಜನೆಗಳು ಕೂಡ ಕೊಡುಗೆಯನ್ನು ಕೊಡ್ತಾ ಇವೆ ಉದಾಹರಣೆಗೆ ಪಿಎಂ ಆವಾಸ್ ಯೋಜನೆ ಪಿಎಂ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಅಂತ ಯೋಜನೆಗಳಲ್ಲಿ ಕೋಟ್ಯಂತರ ಸಂಖ್ಯೆಯಲ್ಲಿ ಮನೆಗಳು ರೋಡ್ಗಳು ಆಗಬೇಕಾಗಿವೆ ಸಾಲು ಸಾಲು ರೈಲ್ವೆ ಪ್ರಾಜೆಕ್ಟ್ಗಳು ಮೆಟ್ರೋ ನಿರ್ಮಾಣ ಮೆಟ್ರೋ ಸೇತುವೆಗಳ ನಿರ್ಮಾಣ ನಗರಗಳ ಫ್ಲೈಓವರ್ ಗಳು ಏರ್ಪೋರ್ಟ್ ಸಿ ಪಿಲ್ಗ್ರಿಮೇಜ್ ಕಾರಿಡಾರ್ಗಳು ಬಾರ್ಡರ್ ರೋಡ್ಸ್ ಟೂರಿಸಂ ಹಬ್ಸ್ ಹೀಗೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಬೇಕಂದ್ರೂ ಕೂಡ ಸಿಮೆಂಟ್ ಬೇಕು ಸ್ಟೀಲ್ ಬೇಕು ಅವುಗಳಿಂದಾಗೋ ಕಟ್ಟಡಗಳು ಬೇಕೇ ಬೇಕು ಈಗ ವರ್ಷದ ಕೇಂದ್ರ ಬಜೆಟ್ನಲ್ಲೂ ಕೂಡ ಭಾರತ್ ಮಾಲಾ ಪರಿಯೋಜನೆ ಉಡಾನ್ ಮುಂಬೈ ಅಹಮದಾಬಾದ್ ಸ್ಪೀಡ್ ರೈಲ್ ಕಾರಿಡಾರ್ ಹಲವು ಅರ್ಬನ್ ಹಾಗೂ ರೂರಲ್ ಟ್ರಾನ್ಸ್ಫಾರ್ಮೇಶನ್ ಸ್ಟ್ರಾಟಜಿಗಳ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ ದೊಡ್ಡ ನಗರಗಳಿಗೆ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಪ್ಲಾನ್ ಅಥವಾ ಸಾರಿಗೆ ಆಧಾರಿತ ಅಭಿವೃದ್ಧಿ ಯೋಜನೆಗಳನ್ನು ಅನೌನ್ಸ್ ಮಾಡಲಾಗಿದೆ ಒಟ್ಟಾರೆ ಜಿ ಡಿ ಪಿಯ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ನಷ್ಟು ಹಣವನ್ನು ಇನ್ಫ್ರಾಗೆ ಸುರಿಯಲಾಗ್ತಾ ಇದೆ ಇವೆಲ್ಲದರಿಂದ ಸಿಮೆಂಟ್ ಡಿಮ್ಯಾಂಡ್ ಜಾಸ್ತಿಯಾಗಿ ಅದರ ಡೊಮಿನೋ ಎಫೆಕ್ಟ್ ದೇಶದ ಮೇಲೂ ಕೂಡ ಕಂಡು ಬಂದೇ ಬರುತ್ತೆ ಎಕಾನಮಿ ಇಂಪ್ರೂವ್ ಆದಂತೆ ಜನರ ಜೀವನ ಮಟ್ಟ ಸುಧಾರಣೆ ಆಗೋದು ಅವಾಗ ಏನಾಗುತ್ತೆ ಜನ ಕಚ್ಚಾ ಮನೆಗಳಿಂದ ಸಿಮೆಂಟ್ ನಿಂದ ನಿರ್ಮಾಣ ಆದ ಪಕ್ಕಾ ಮನೆಗಳಿಗೆ ಶಿಫ್ಟ್ ಆಗೋಕೆ ಪ್ರಯತ್ನ ಪಡ್ತಾರೆ ಜಿ ಡಿ ಪಿ ಗ್ರೋ ಆಗುತ್ತೆಂದ್ರೆ ಜನರ ಆದಾಯ ಕೂಡ ಗ್ರೋ ಆಗಲೇಬೇಕಲ್ಲ ಹಲವು ಸ್ಥಳಗಳಲ್ಲಿ ಅದರ ಪರಿಣಾಮ ಜೀವನ ಮಟ್ಟ ಕೂಡ ಇಂಪ್ರೂವ್ ಆಗಲೇಬೇಕಲ್ಲ ಅವಾಗ ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಸಿಮೆಂಟ್ಗೆ ಸ್ಟೀಲ್ಗೆಲ್ಲ ಡಿಮ್ಯಾಂಡ್ ಜಾಸ್ತಿ ಆಗಿ ಆಗುತ್ತೆ ಅದರ ಪರಿಣಾಮ ಈ ಎರಡು ದೈತ್ಯರು ಅದಾನಿ ಮತ್ತು ಬಿರ್ಲಾಗಳು ನಾವು ನಂಬರ್ ಒನ್ ಇರಬೇಕು ನಾವು ನಂಬರ್ ಒಂದ್ ಇರಬೇಕು ಅಂತ ಸಿಕ್ಕ ಸಿಕ್ಕ ಸಿಮೆಂಟ್ ಕಂಪನಿಗಳನ್ನೆಲ್ಲ ಬಡ್ದ ಬಾಯಿಗೆ ಹಾಕೊಂಡು ಅವರನ್ನ ಅವರು ದೊಡ್ಡ ಮಾಡ್ಕೊಳ್ತಿದ್ದಾರೆ ಸ್ನೇಹಿತರೆ ಸಿಮೆಂಟ್ ಸೆಕ್ಟರ್ ಈ ಆರ್ಥಿಕ ವರ್ಷದಲ್ಲಿ ಅಂದಾಜು ಆರು ಪಾಯಿಂಟ್ ಐದು ಪರ್ಸೆಂಟ್ನ ಬೆಳವಣಿಗೆಯನ್ನು ಕಾಣೋ ನಿರೀಕ್ಷೆ ಇದೆ ಭಾರತ ಎರಡನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿ ಚೈನಾ ಇದೆ ಕಳೆದ ಒಂದೇ ವರ್ಷದಲ್ಲಿ ಸಿಮೆಂಟ್ ಸ್ಟಾಕ್ಗಳು ಸರಾಸರಿ ಪರ್ಸೆಂಟ್ ಗಳಿಗೆ ಕಂಡಿವೆ ಕಳೆದ ಐದು ವರ್ಷಗಳಲ್ಲಿ ನೂರ ಎಪ್ಪತ್ತಾರು ಪರ್ಸೆಂಟ್ ಹೆಚ್ಚಾಗಿದೆ ಭಾರತ ಅತ್ಯಂತ ವೇಗವಾಗಿ ಡೆವಲಪ್ ಆಗ್ತಿರುವ ರಾಷ್ಟ್ರಗಳಲ್ಲೂ ಕೂಡ ಒಂದು ಇಂಡಿಯಾ ಸಿಮೆಂಟ್ ಶೇರುಗಳು ಅಲ್ಟ್ರಾಟೆಕ್ಗೆ ಸ್ನೇಹಿತರೆ ಮೂರ್ನಾಲ್ಕು ವರ್ಷಗಳಿಂದ ಅದಾನಿ ಗ್ರೂಪ್ಸ್ ಹಾಗೂ ನಿತ್ಯ ಬಿರ್ಲಾ ಗ್ರೂಪ್ಸ್ ಹಲವು ಸಿಮೆಂಟ್ ಕಂಪನಿಗಳನ್ನು ಅಕ್ವೈರ್ ಮಾಡಿಕೊಳ್ತಾನೆ ಬಂದಿವೆ ಇದೀಗ ದಕ್ಷಿಣ ಭಾರತದ ಅತಿದೊಡ್ಡ ಕಂಪನಿಗಳಲ್ಲಿ ಒಂದಾದ ಇಂಡಿಯಾ ಸಿಮೆಂಟ್ನ ಆಲ್ಮೋಸ್ಟ್ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ಷೇರುಗಳು ಬಿರ್ಲಾ ಒಡೆತನದ ಆಲ್ಟ್ರಾಟೆಕ್ ಸಿಮೆಂಟ್ ಇಂಡಿಯಾ ಸಿಮೆಂಟ್ಸ್ ಎಂ ಡಿ ಎನ್ ಶ್ರೀನಿವಾಸನ್ ಅಫಿಷಿಯಲ್ ಆಗಿ ಇಂಡಿಯಾ ಸಿಮೆಂಟ್ ಕಂಪನಿಯಿಂದ ಎಕ್ಸಿಟ್ ಆಗಿದ್ದಾರೆ ಅದನ್ನ ಮಾರ್ಕೊಂಡಿದ್ದಾರೆ ಕಂಪನಿಯನ್ನ ಆದಿತ್ಯ ಬಿರ್ಲಾ ಗ್ರೂಪ್ಗೆ ಗೆ ಅಲ್ಟ್ರಾಟೆಕ್ ಸಿಮೆಂಟ್ಸ್ ಗೆ ಈ ಶ್ರೀನಿವಾಸನ್ ಯಾರು ಗೊತ್ತಾ ಎಲ್ಲೋ ಮುಖ ನೆನಪಿದೆಯಲ್ಲ ಅಂತ ಅನಿಸ್ತಿರಬಹುದು ಎಸ್ ಶ್ರೀನಿವಾಸನ್ ಈ ಹಿಂದೆ ಐಸಿಸಿ ಚೇರ್ಮನ್ ಬಿಸಿಸಿಐನ ಚೇರ್ಮನ್ ಆಗಿದ್ದ ವ್ಯಕ್ತಿ ಚೆನ್ನೈ ಸೂಪರ್ ಕಿಂಗ್ಸ್ನ ಓನರ್ ಕೂಡ ಹೌದು ಇವರು ಇಂಡಿಯಾ ಸಿಮೆಂಟ್ಸ್ನಲ್ಲಿ ಮೂವತ್ತೆರಡು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ಶೇರ್ ಅನ್ನು ಅಲ್ಲದೆ ಈ ಕಂಪನಿ ಮಾರ್ಕೆಟ್ ಕ್ಯಾಪಿಟಲ್ ಹಾಗೂ ಸೇಲ್ಸ್ ಲೆಕ್ಕದಲ್ಲಿ ದೇಶದ ಟಾಪ್ ಟೆನ್ ಸಿಮೆಂಟ್ ಕಂಪನಿಗಳಲ್ಲಿ ಬರುತ್ತೆ ಆದಾಯದ ಲೆಕ್ಕದಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಚೆನ್ನೈ ಮೂಲದ ಈ ಕಂಪನಿಗೆ ಕ್ಯಾಪ್ಟನ್ ಕೂಲ್ ಎಂಎಸ್ ಎಸ್ ಧೋನಿ ಫುಲ್ ಟೈಮ್ ಡೈರೆಕ್ಟರ್ ಕೂಡ ಹೌದು ಕೋರಮಂಡಲ್ ರಾಸಿ ಹಾಗೂ ಶಂಕರ್ ಸಿಮೆಂಟ್ ಬ್ರ್ಯಾಂಡ್ಗಳು ಇಂಡಿಯಾ ಸಿಮೆಂಟ್ನ ನ ಒಡೆತನದಲ್ಲಿದೆ ಐ ಪಿ ಎಲ್ ಶುರುವಾದಾಗ ಈ ಸಿ ಎಸ್ ಕೆನ ಓನರ್ ಕೂಡ ಆಗಿತ್ತು ಆದರೆ ಈಗ ಎಸ್ ಕೆ ಓನರ್ಶಿಪ್ ಶ್ರೀನಿವಾಸನ್ ಒಡೆತನದ ಇಂಡಿಯಾ ಸಿಮೆಂಟ್ ಬದಲಿಗೆ ಎಸ್ ಕೆ ಕ್ರಿಕೆಟ್ ಲಿಮಿಟೆಡ್ ಅನ್ನೋ ಕಂಪನಿಯ ಹೆಸರಲ್ಲಿದೆ ಇನ್ನು ಆಂಧ್ರ ಮಾಜಿ ಸಿಎಂ ಮೋಹನ್ ರೆಡ್ಡಿ ಒಡೆತನದ ಜಗತಿ ಪಬ್ಲಿಕೇಶನ್ಸ್ ಹಾಗೂ ಭಾರತೀಯ ಸಿಮೆಂಟ್ಸ್ನಲ್ಲೂ ಕೂಡ ಇಂಡಿಯಾ ಸಿಮೆಂಟ್ಸ್ ಹೂಡಿಕೆ ಮಾಡಿದೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಅಕ್ರಮ ಹೂಡಿಕೆಗಳ ಆರೋಪ ಕೂಡ ಇದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಂಪನಿ ಲಾಸ್ನಲ್ಲಿದೆ ಇದೀಗ ಶ್ರೀನಿವಾಸನ್ ಕುಟುಂಬ ಕಂಪನಿಯಿಂದ ಆಚೆ ಹೋಗಿದ್ದು ದೇಶದ ಅತಿದೊಡ್ಡ ಸಿಮೆಂಟ್ ಕಂಪನಿ ಅಲ್ಟಿಕ್ ಸಿಮೆಂಟ್ ಇದನ್ನು ಖರೀದಿ ಮಾಡುವ ಮೂಲಕ ಇಂಡಿಯಾ ಸಿಮೆಂಟ್ಸ್ ಅನ್ನು ಖರೀದಿ ಮಾಡುವ ಮೂಲಕ ತನ್ನ ನಂಬರ್ ಮತ್ತಷ್ಟು ಸಿಮೆಂಟ್ ಮಾಡಿಕೊಂಡಿದೆ ಗಟ್ಟಿ ಮಾಡಿಕೊಂಡಿದೆ ರೂಪಾಯಿಗೆ ಖರೀದಿ ಮಾಡಿದೆ ಇದಕ್ಕೂ ಮೊದಲು ಕೆಲ ದಿನಗಳ ಹಿಂದೆ ಜೂನ್ ತಿಂಗಳಲ್ಲಿ ಇದೇ ಇಂಡಿಯಾ ಸಿಮೆಂಟ್ಸ್ ಕಂಪನಿಯ ಹೆಚ್ಚು ಕಮ್ಮಿ ಇಪ್ಪತ್ತು ಪರ್ಸೆಂಟ್ ಷೇರುಗಳನ್ನ ಆಲ್ರೆಡಿ ಅಲ್ಟ್ರಾಟೆಕ್ ಖರೀದಿ ಮಾಡಿ ಆಗಿತ್ತು ಈಗ ಎಗೇನ್ ಮೂವತ್ತೆರಡು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ಖರೀದಿ ಮಾಡಿದೆ ಜೊತೆಗೆ ಈ ಡೀಲ್ ಭಾಗವಾಗಿ ಇಪ್ಪತ್ತು ಪರ್ಸೆಂಟ್ಗಳ ಮ್ಯಾಂಡೇಟರಿ ಓಪನ್ ಆಫರ್ ಅನ್ನು ಕೂಡ ಕೊಡೋಕೆ ಲೆಕ್ಕಾಚಾರ ಇದೆ ಯಾಕಂದರೆ ಯಾವುದೇ ಲಿಸ್ಟೆಡ್ ಕಂಪನಿಯ ಹದಿನೈದು ಪರ್ಸೆಂಟ್ಗಿಂತ ಹೆಚ್ಚಿನ ಷೇರುಗಳನ್ನ ಇನ್ನೊಂದು ಕಂಪನಿ ತಗೋತಾ ಇದ್ರೆ ಒಂದಷ್ಟು ಷೇರುಗಳನ್ನು ಪಬ್ಲಿಕ್ಗೂ ಕೂಡ ಮಾರದರ್ ನಾವು ತಗೊಳ್ತೀವಿ ಅಂತ ಆಫರ್ ಮಾಡಬೇಕು ಸದ್ಯ ಒಟ್ಟಾರೆಯಾಗಿ ಬಿರ್ಲಾ ಬಳಿ ಇಂಡಿಯಾ ಸಿಮೆಂಟ್ಸ್ನ ಐವತ್ತೈದು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ಶೇರ್ಸ್ ಇದೆ ಯಾಕಂದ್ರೆ ಆಗಲೇ ಹೇಳಿದ ಹಾಗೆ ಜೂನ್ನಲ್ಲಷ್ಟೇ ಇಂಡಿಯಾ ಸಿಮೆಂಟ್ಸ್ನ ಇಪ್ಪತ್ತೆರಡು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಶೇರ್ಗಳನ್ನ ಅಲ್ಟ್ರಾಟೆಕ್ ಆಲ್ರೆಡಿ ಖರೀದಿ ಮಾಡಿ ಆಗಿತ್ತು ಇನ್ನು ಓಪನ್ ಆಫರ್ ನಂತರ ಅಲ್ಲೊಂದು ಇಪ್ಪತ್ತು ಪರ್ಸೆಂಟ್ ತಗೊಂಡ ಬಳಿಕ ಬಿರ್ಲಾ ಪಾಲು ಇಂಡಿಯಾ ಸಿಮೆಂಟ್ಸ್ ನಲ್ಲಿ ಓನರ್ಶಿಪ್ ಎಪ್ಪತ್ತೈದು ಪರ್ಸೆಂಟ್ ದಾಟಿಬಿಡುತ್ತೆ ಅಂದರೆ ಸುಮಾರು ಎರಡು ತಿಂಗಳ ನಲ್ಲಿ ದಕ್ಷಿಣ ಭಾರತದ ದೊಡ್ಡ ಸಿಮೆಂಟ್ ಕಂಪನಿಯೊಂದು ಆಲ್ಟ್ರಾಟೆಕ್ ಸಿಮೆಂಟ್ನ ಆ ಮೂಲಕ ಬಿರ್ಲಾ ಗ್ರೂಪ್ಸ್ನ ಪಾಲಾಗಿದೆ ಬಿರ್ಲಾ ಡಾಮಿನೇಷನ್ಗೆ ಅದಾನಿ ಬ್ರೇಕ್ ಸ್ನೇಹಿತರ ಅದಾನಿ ಗ್ರೂಪ್ಸ್ ಸಿಮೆಂಟ್ ಸೆಕ್ಟರ್ಗೆ ಕಾಲಿಡೋವರೆಗೂ ಬಿರ್ಲಾ ಗ್ರೂಪ್ಸ್ ಭಾರತದ ಸಿಮೆಂಟ್ ಮಾರ್ಕೆಟ್ ನ ಡಮಿನೇಟ್ ಮಾಡ್ತಾ ಇತ್ತು ಆದರೆ ಅದಾನಿ ಗ್ರೂಪ್ಸ್ ಎರಡೂವರೆ ವರ್ಷದಲ್ಲಿ ಸಿಮೆಂಟ್ ಇಂಡಸ್ಟ್ರಿಯ ಚಿತ್ರಣವನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿಬಿಡ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂಬುಜಾ ಸಿಮೆಂಟ್ಸ್ ಹಾಗೂ ಸಿ ಸಿಮೆಂಟ್ಸ್ ನ ಅದಾನಿ ಖರೀದಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅಂಬುಜಾ ಸಿಮೆಂಟ್ಸ್ ಮೂಲಕ ಸಾಂಗಾಯ್ ಇಂಡಸ್ಟ್ರೀಸ್ ಹಾಗೂ ಮೈ ಹೋಮ್ ಕಂಪನಿಗಳ ಖರೀದಿ ಮಾಡಿದ್ರು ಈ ವರ್ಷ ಪೆನ್ನಾ ಸಿಮೆಂಟ್ಸ್ ಖರೀದಿ ಹೀಗೆ ದೊಡ್ಡ ದೊಡ್ಡ ಕಂಪನಿಗಳನ್ನ ಅಕ್ವೈರ್ ಮಾಡಿಕೊಂಡು ಕಾಂಕ್ರೀಟ್ ಕೋಟೆಯನ್ನ ಅದಾನಿ ಗ್ರೂಪ್ ಕಟ್ತಾ ಇದೆ ಅದಾನಿ ಸಮೂಹಕ್ಕೆ ಈಗ ಸಿಮೆಂಟ್ ಇಂಡಸ್ಟ್ರಿ ಕೋರ್ ಇಂಡಸ್ಟ್ರಿ ರೀತಿ ಆಗ ಹೋಗಿದೆ ಬಹಳ ಫೋಕಸ್ ಮಾಡಿ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಾರ್ಕೆಟ್ ಶೇರ್ ಅನ್ನ ಗಳಿಸಿಬಿಟ್ಟಿದೆ ಅದಾನಿ ಗ್ರೂಪ್ಸ್ ಅಡಿಯಲ್ಲಿರುವ ಸಿಮೆಂಟ್ ಕಂಪನಿಗಳು ಅಂದ್ರೆ ನೋಡಿ ಇದು ಎ ಇದೆ ಅಂಬುಜಾ ಇದೆ ಪೆನ್ನಾ ಇದೆ ಎಲ್ಲಾ ಸೇರಿ ವರ್ಷಕ್ಕೆ ಏಳು ಪಾಯಿಂಟ್ ಐದು ಕೋಟಿ ಟನ್ ಸಿಮೆಂಟ್ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಗಳಿಸಿಕೊಂಡ್ಬಿಟ್ಟಿದ್ದಾರೆ ಮೊದಲ ಸ್ಥಾನದಲ್ಲಿ ಬಿರ್ಲಾ ಗ್ರೂಪ್ಸ್ ವರ್ಷಕ್ಕೆ ಹದಿನೈದು ಪಾಯಿಂಟ್ ಎರಡು ಏಳು ಕೋಟಿ ಟನ್ ಸಿಮೆಂಟ್ ಉತ್ಪಾದನೆ ಸಾಮರ್ಥ್ಯ ಹೊಂದಿದೆ ಬಿರ್ಲಾ ಗ್ರೂಪ್ಸ್ನಲ್ಲಿ ನಲ್ಲಿ ಜೆ ಪಿ ಸಿಮೆಂಟ್ ದುಬೈ ಮೂಲದ ಸ್ಟಾರ್ ಮುಂತಾದ ಕಂಪನಿಗಳಿವೆ ಅದಾನಿ ಗ್ರೂಪ್ ಅಂತೂ ಈಗ ಪೋರ್ಟ್ ಗಳನ್ನ ಏರ್ಪೋರ್ಟ್ ಡೆವಲಪ್ ಮಾಡ್ತಿರೋದರಿಂದ ದೊಡ್ಡ ಪ್ರಮಾಣದಲ್ಲಿ ಸಿಮೆಂಟ್ ಅವರಿಗೇನೆ ಬೇಕಾಗುತ್ತೆ ಹಾಗಾಗಿ ಅವರು ಆ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅವರಿಗೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಸಿಗುತ್ತೆ ಹೆಚ್ಚಾಯಿತು ಕಾಂಪಿಟೇಷನ್ ಸ್ನೇಹಿತರ ಅಲ್ಟ್ರಾಟೆಕ್ ಕಳೆದ ವರ್ಷ ಕೆಸೋರಾಮ್ ಇಂಡಸ್ಟ್ರಿ ಕಂಪನಿಯ ಗಳನ್ನ ಸುಮಾರು ಏಳು ಸಾವಿರದ ಆರುನೂರು ಕೋಟಿ ರೂಪಾಯಿಗೆ ಖರೀದಿ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿತ್ತು ಜೊತೆಗೆ ಹೊಸ ಎರಡು ಪಾಯಿಂಟ್ ಎರಡು ಆರು ಕೋಟಿ ಟನ್ ಕೆಪಾಸಿಟಿಯ ಪ್ಲಾಂಟ್ ನಿರ್ಮಾಣದ ಎರಡನೇ ಹಂತವನ್ನ ಕೂಡ ಅವರು ಶುರು ಮಾಡಿಕೊಂಡಿದ್ದಾರೆ ಆ ಕಡೆ ಅದಾನಿ ಗ್ರೂಪ್ಸ್ ಕೂಡ ಈಗಿರೋ ಹದಿನೆಂಟು ಇಂಟಿಗ್ರೇಟೆಡ್ ಸಿಮೆಂಟ್ ತಯಾರಿಕಾ ಘಟಕ ಹತ್ತೊಂಬತ್ತು ಸಿಮೆಂಟ್ ಗ್ರೈಡಿಂಗ್ ಯೂನಿಟ್ಗಳ ಪೋರ್ಟ್ಫೋಲಿಯೋವನ್ನು ಮತ್ತಷ್ಟು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳಿದೆ ಸದ್ಯ ಸಿಮೆಂಟ್ ಕಂಪನಿಗಳ ಪ್ರೊಡಕ್ಷನ್ ಲೆಕ್ಕಾಚಾರ ನೋಡಿದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ವರ್ಷಕ್ಕೆ ಹನ್ನೊಂದು ಪಾಯಿಂಟ್ ಆರು ಕೋಟಿ ಟನ್ ಸಿಮೆಂಟ್ ಉತ್ಪಾದನೆ ಮಾಡುತ್ತೆ ಅಂದ್ರೆ ಅದಾನಿ ಗ್ರೂಪ್ಸ್ ಎಲ್ಲಾ ಕಂಪನಿಗಳ ಒಟ್ಟು ಉತ್ಪಾದನೆಗಿಂತನೂ ಜಾಸ್ತಿ ಅದಾದ ನಂತರ ದಾಲ್ಮಿಯಾ ಸಿಮೆಂಟ್ ನಾಲ್ಕು ಪಾಯಿಂಟ್ ಒಂದು ಒಂದು ಕೋಟಿ ಟನ್ ಎಸಿಸಿ ಮೂರು ಸೊನ್ನೆ ಕೋಟಿ ಟನ್ ಅಂಬುಜಾ ಎರಡು ಕೋಟಿ ಟನ್ ರಾಮ್ಕೋ ಎರಡು ಒಂದು ಕೋಟಿ ಟನ್ ಜೆಕೆ ಸಿಮೆಂಟ್ ಎರಡು ಕೋಟಿ ಟನ್ ಇಂಡಿಯಾ ಸಿಮೆಂಟ್ ಒಂದು ಐದು ಕೋಟಿ ಟನ್ ಸಿಮೆಂಟ್ ಉತ್ಪಾದನೆ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ ಮಾರ್ಕೆಟ್ ಕ್ಯಾಪಿಟಲ್ ಲೆಕ್ಕದಲ್ಲೂ ಕೂಡ ಆಲ್ಟ್ರಾಟೆಕ್ ನಂಬರ್ ಒನ್ ಸಿಮೆಂಟ್ ಕಂಪನಿ ಆಲ್ಟ್ರಾಟೆಕ್ನ ಮಾರ್ಕೆಟ್ ಕ್ಯಾಪಿಟಲ್ ಆಲ್ಮೋಸ್ಟ್ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಇದೆ ಆದಿತ್ಯ ಬಿರ್ಲಾ ಗ್ರೂಪ್ ಎರಡ್ ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ವರ್ಷಕ್ಕೆ ಇಪ್ಪತ್ತು ಕೋಟಿ ಟನ್ ಸಿಮೆಂಟ್ ಉತ್ಪಾದನೆ ಮಾಡೋ ಟಾರ್ಗೆಟ್ ಅನ್ನು ಕೂಡ ಇಟ್ಕೊಂಡಿದೆ ಆ ಮೂಲಕ ದೇಶದ ದೊಡ್ಡ ಬಿಲ್ಡಿಂಗ್ ಮೆಟೀರಿಯಲ್ ಮೇಕರ್ ಆಗಿ ತನ್ನ ಪೊಸಿಷನ್ ಅನ್ನು ನಾನು ಯಾವ ಕಾರಣಕ್ಕೂ ಬಿಟ್ಟುಕೊಡಲ್ಲ ಅದಾನಿ ಎಷ್ಟು ಟ್ರೈ ಮಾಡಿದ್ರು ಒನ್ ಇರಬೇಕು ನನ್ನ ಇಂಡಸ್ಟ್ರಿ ಇದು ಅಂತ ಹೇಳಿ ಅಲ್ಟ್ರಾಟೆಕ್ ಕೂಡ ಪ್ರಯತ್ನ ಪಡ್ತಾ ಇದೆ ಸದ್ಯ ಲೀಡಿಂಗ್ ನಲ್ಲಿ ಕೂಡ ಅಂಬುಜಾ ಎ ಸಿ ಸಿ ಜೊತೆಗಿನ ಗ್ಯಾಪ್ ಜಾಸ್ತಿ ಮಾಡ್ಕೊಳ್ಳೋಕೆ ಅವರು ಇಂಡಿಯಾ ಸಿಮೆಂಟ್ಸ್ ಅನ್ನು ಕೂಡ ಈಗ ಖರೀದಿ ಮಾಡಿದ್ದಾರೆ ಒಟ್ಟಾರೆಯಾಗಿ ಅದಾನಿ ಬಿರ್ಲಾ ಕಾಂಪಿಟೇಷನ್ ನಿಂದ ಹೆಚ್ಚು ಇನೋವೇಷನ್ ಆಗುತ್ತೆ ಈ ಸ್ಪರ್ಧೆ ಮುಂದೆ ಇನ್ನೂ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಈಗಿರೋ ಕುತೂಹಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ